ಸಿಂಟಮ್ಯಾಟಿಕ್ ಇರ್ತವೆ, ಅವ್ರಿಗೆ ಒಂದು ಸ್ವಾಬ್ ಆಗುವಂಥದ್ದು. ಜೊತೆಗೆ ಈಗ ಏನು ವ್ಯಾಕ್ಸಿನೇಷನ್ 45 ಮೇಲ್ಪಟ್ಟು ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀವಿ, ಸಂಪೂರ್ಣವಾಗಿ 45 ಮೇಲ್ಪಟ್ಟು ಏನು 100% ಒಂದು ಅಚೀವ್ಮೆಂಟ್ ಇದೆ. ಅದು ಆ ನಿಟ್ಟಿನಲ್ಲಿ ಎಲ್ಲ ಇದರಲ್ಲೂ ವ್ಯಾಕ್ಸಿನೇಷನ್ ಹಾಕ್ಸೋವಂಥದ್ದು. ಜೊತೆಯಲ್ಲಿ ಏನು ಹೋಮ್ ಐಸೋಲೇಷನಲ್ಲಿ ಇರ್ತಾ ಇದ್ದಾರೆ ಪಾಸಿಟಿವ್ ಬಂದಿರ್ತಕ್ಕಂಥ ಇದು ಹಳ್ಳಿವಾರು, ಅವ್ರನ್ನ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲು ಮಾಡುವಂಥದ್ದು. ಮತ್ತು 5 ದಿನ ಅವ್ರನ್ನ ನಿಗಾ ಇಟ್ಟು 5 ದಿನ ಆದಮೇಲೆ ಅವ್ರ ಚಿಕಿತ್ಸೆ ಪೂರ್ತಿಗೊಂಡ ನಂತರ ಅವ್ರಿಗೆ ಮನೇಲಿ ಇದು ಮಾಡೋದು, ಮತ್ತೆ ಅಲ್ಲಿ ಹೋಮ್ ಐಸೋಲೇಷನ್ ಮತ್ತೆ 7 ದಿನ ಅವ್ರಿಗೆ ಕಡ್ಡಾಯವಾಗಿರಬೇಕು ಅನ್ನೋದು ಒಂದು ಇದು ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ತಾಲೂಕು ಟಾಸ್ಕ್ ಫೋರ್ಸ್ ನಾನು ತಹಸೀಲ್ದಾರರು ಮತ್ತು ಇಒ ಅವರ ಜೊತೆಯಲ್ಲಿ ಏನು ಟೀಮು ಹಳ್ಳಿವಾರು ನಾವು ಇದು ಮಾಡ್ಕೊಂಡಿದ್ವಿ, ಅಲ್ಲಿ ಪ್ರವಾಸ ಕೈಗೊಂಡು ಅಲ್ಲಿ ಅವ್ರನ್ನ ಹಳ್ಳಿ ಜನನ ಮನವೊಲಿಸಿ ಕೋವಿಡ್ ಕೇರ್ ಸೆಂಟರ್ಗೆ ಇದು ಮಾಡಿಸೋದು. ಐಸೋಲೇಷನ್ ಎಲ್ಲಿ ಅವರು ತೋಟದ ಮನೆ ಇದೆ, ಒಂಟಿ ಅವರು ಪ್ರತ್ಯೇಕವಾದ ಕೊಠಡಿ ಇದೆ, ಅವ್ರಿಗೆ ವಾಸಕ್ಕೆ ಯೋಗ್ಯ ಇದೆ ಅನ್ಸಿದ್ರೆ ಅಂಥವ್ರು ನಾವೇನು ಇನ್ಸಿಸ್ಟ್ ಮಾಡ್ತಿಲ್ಲ. ಯಾರಿಗೆ ಸ್ವಲ್ಪ ಕೋಮಾರ್ಬಿಡಿಟಿ ಇದೆ, ಅವ್ರಿಗೆ ಇದು ಈ ಸೋಂಕು ಜೊತೆಗೆ ಬಿ ಪಿ ಶುಗರು ಅಥವಾ ಬೇರೆ ಯಾವುದೇ ಹೃದಯದ ಸಂಬಂಧ ಕಾಯಿಲೆನೋ ಇಲ್ಲ ಕಿಡ್ನಿ ಸಂಬಂಧ ಕಾಯಿಲೆ ಇತ್ತು ಅಂತಂದರೆ ಅಂಥವ್ರನ್ನ ನಮ್ಮ ಡಿ ಸಿ ಎಚ್ಗೆ ಅಂದರೆ ನಮ್ಮ ತಾಲೂಕು ಹಾಸ್ಪಿಟ್ಲಿಗೆ ರೆಫರ್ ಮಾಡುವಂಥದ್ದು. ಸರ್ ಮತ್ತೆ ಸರ್ ಮೋಹನ್ ಸರ್, ಈಗ ಇಂಡಸ್ಟ್ರಿಯಲ್ ಆಕ್ಸಿಜನ್ ಇಂದನೆ ಬ್ಲಾಕ್ ಫಂಗಸ್ ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಸರ್ ಏನಂತಾರೆ, ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಆಕ್ಸಿಜನ್ ಯೂಸ್ ಮಾಡ್ತಾರೆ. ಸರ್ ಇಂಡಸ್ಟ್ರಿಯಲ್ ಆಕ್ಸಿಜನ್ನೇ ಇರೋದು ಮೇಜರ್ ಪ್ರೊಡಕ್ಷನ್ ನಮ್ಗೆ ಇರೋವಂಥದ್ದು ಈಗಿರೋವಂಥ ಇದರಲ್ಲಿ. ಆ ಇಂಡಸ್ಟ್ರಿಯಲ್ ಆಕ್ಸಿಜನ್ನ ಮೆಡಿಕಲ್ ಆಕ್ಸಿಜನ್ ಕನ್ವರ್ಟ್ ಮಾಡಿ ಆದಮೇಲೆ ನಾವು ಇದನ್ನು ಕೊಡ್ತಾ ಇದ್ದೀವಿ ಹೊರತು ನೇರವಾಗಿ ಇಂಡಸ್ಟ್ರಿಯಲ್ ಆಕ್ಸಿಜನ್ ಬಳಕೆ ಮಾಡ್ತಾ ಇಲ್ಲ. ಸೊ ಅದನ್ನ ಮೆಡಿಕಲ್ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡಿ ನಂತರದಲ್ಲಿ ನಾವು ಇದನ್ನ ರೋಗಿಗೆ ಇಟ್ಕೊಡ್ತೀವಿ. ಅದನ್ನ ಏನು ವ್ಯಾಕ್ಯೂಮ್ನ ತೆಗಿಬೇಕು ಅದು ಆಪ್ಟಿಮಮ್ ಪ್ರೆಷರ್ ಮಾಡಿದ ನಂತರ ಅಷ್ಟೇ.